ಪ್ರವಾಹ ಪರಿಸ್ಥಿತಿಯಲ್ಲೂ ಹೊಲಸು ರಾಜಕೀಯ ಮಾಡಿದ್ದಾರೆ ಬಿಜೆಪಿ ಶಾಸಕ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಕ್ಷ ರಾಜಕೀಯ ಮಾಡಬಾರದು ಅನ್ನೋ ಒಂದು ನೈತಿಕತೆಯನ್ನ ರಾಜ್ಯದ ಮೂರೂ ಪ್ರಮುಖ ಪಕ್ಷಗಳು ಹಲವು ವರ್ಷಗಳಿಂದ ಕಾಯ್ದುಕೊಂಡು ಬಂದಿವೆ. ಆದ್ರೆ ಬಿಜೆಪಿಯ ಒಬ್ಬ ಶಾಸಕ ಈ ನೈತಿಕತೆಯನ್ನ ಮೀರಿ ಪ್ರವಾಹದಲ್ಲೂ ರಾಜಕೀಯವನ್ನ ಎಳೆದು ತಂದಿದ್ದಾರೆ. ಬಾಗಲಕೋಟೆ ಕ್ಷೇತ್ರದ ಬಿಜೆಪಿ ಶಾಸಕ ವೀರಣ್ಣ ಚಿರಂತಿಮಠ ಪ್ರವಾಹ ಪೀಡಿತರ ಭೇಟಿಗೆ ತೆರಳಿ ತಮ್ಮ ಪಕ್ಷದ ಪ್ರಚಾರ ಮಾಡಿರೋದು ಜನರ ಕಣ್ಣು ಕೆಂಪಿಗೆ ಮಾಡಿದೆ. ಬಾಗಲಕೋಟೆ ಜಿಲ್ಲೆಯ ಹಲವು ಭಾಗಗಳು ಪ್ರವಾಹಕ್ಕೆ ತುತ್ತಾಗಿವೆ. ಸಂತ್ರಸ್ತರಿಗಾಗಿ ಗಂಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಇಂಥದ್ದೇ ಒಂದು ಗಂಜಿ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದ ವೀರಣ್ಣ ಚಿರಂತಿಮಠ ಅಲ್ಲಿನ ಸ್ಥಳೀಯರ ಕಷ್ಟ ವಿಚಾರಿಸುವ ಬದಲಿಗೆ ಬಿಜೆಪಿ ಪರ ಪ್ರಚಾರ ಮಾಡಿದ್ದಾರೆ. ಸಂತ್ರಸ್ತರ ಹತ್ರ ವೀರಣ್ಣ ಚಿರಂತಿಮಠ ಅವರು ಮಾತಾಡ್ತಿರುವ ಒಂದು ವಿಡಿಯೋ ವೈರಲ್ ಆಗಿದ್ದು, ಕಾಂಗ್ರೆಸ್ ಅನ್ನ ಹೀನ ಭಾಷೆಯಲ್ಲಿ ಬೈದಿರುವ ಚಿರಂತಿಮಠ ಅವರು ಬಿಜೆಪಿಯು 370 ತೆಗೆದುಹಾಕಿದೆ, ಇನ್ನು ಹಲವು ಒಳ್ಳೆಯ ಕೆಲಸಗಳನ್ನ ಮಾಡಿದೆ, ನೀವು ಕಾಂಗ್ರೆಸ್ ಕಡೆಗೆ ಹೋಗ್ಬೇಡಿ, ಬಿಜೆಪಿಗೆ ಬನ್ನಿ ಎಂದಿದ್ದಾರೆ. ವೀರಣ್ಣ ಅವರು ಪ್ರವಾಹದಂತಹ ಪರಿಸ್ಥಿತಿಯನ್ನ ರಾಜಕೀಯ ಮಾಡೋಕೆ ಬಳಸಿರುವ ಬಗ್ಗೆ ಸಾರ್ವಜನಿಕರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಬಾಗಲಕೋಟೆ ಕಾಂಗ್ರೆಸ್ ಸಹ ವೀರಣ್ಣ ಅವರ ನಡೆಯನ್ನ ಖಂಡಿಸಿದೆ. ಸಿಎಂ ಯಡಿಯೂರಪ್ಪ, ದೇವೇಗೌಡ, ಸಿದ್ದರಾಮಯ್ಯ, HD ಕುಮಾರಸ್ವಾಮಿ ಅಂತವರೇ ರಾಜಕೀಯವನ್ನ ಬದಿಗಿಟ್ಟು ಪ್ರವಾಹ ಸಂತ್ರಸ್ತರ ಪರವಾಗಿ ನಿಂತಿರುವಾಗ ಈ ಬಿಜೆಪಿ ಶಾಸಕನ ಈ ನಡೆ ಆಕ್ರೋಶ ತಂದಿದೆ. ಇಂಥವ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ಕಳಿಸಿ.